ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ 101ನೇ ಸಂಚಿಕೆಯಲ್ಲಿ ನಾನು ರಾಮನು ತಂದೆ ತಾಯಿ ಕರೆಯ ಮೇರೆಗೆ ಅರಮನೆಗೆ ಬರ್ತಾನೆ. ಅರಮನೆಯಲ್ಲಿ ದಶರಥ ಮತ್ತು ಕೈಕೇಯಿಯವರ ಒಂದು ಗಾಂಭೀರ್ಯತೆಯನ್ನು ನೋಡ್ತಾನೆ. ತಂದೆ ಮುಖದ ಮೇಲಿನ ಭಯ ದುಃಖ ಸಿಟ್ಟುಗಳನ್ನು ನೋಡ್ತಾನೆ. ಅದರ ಹಿಂದಿನ ಕಾರಣ ಏನಂಥೇಳಿ ಅವನು ತಾಯಿ ಕೈಕೇಯಿಯನ್ನು ಕೇಳ್ತಾನೆ. ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಮಾಡ್ತಾನೆ. ಅದೇ ಸಂವಾದವನ್ನು ಮುಂದುವರಿಸಿ ರಾಮ ತಂದೆ ಸಿಟ್ಟಿಗೆ ದುಃಖಕ್ಕೆ ಕಾರಣ ಏನಂತ ಕೇಳ್ತಾ ಹೋಗ್ತಾನೆ. ಅಲ್ಲಿ ವಾಲ್ಮೀಕಿಯವರು ಒಂದು ವಿಷಯವನ್ನು ಹೇಳಿದ್ದನ್ನು ನಾನು ಹೇಳಿದ್ದೇನೆ. ಯಾವುದಂದರೆ ಸಂತೋಷ ಅಸಂತೋಷಗಳು ಇವು ನಮ್ಮ ದುರ್ಬಲತೆಗಳು. ಯಾವ ಮನಸ್ಸು ಶಾಂತ ಚಿತ್ತ ಸ್ಥಿತಿಯನ್ನು ಹೊಂದಿರ್ತದ ಆ ಮನುಷ್ಯನಿಗೆ ಮುಂದೆ ಯಾವ ಸುಖ ದುಃಖ ಈ ಮೇಲು ಕೀಳು ಬೆಳಕು ಕತ್ತಲು ಇಂಥವು ಯಾವೂ ಬರುವುದಿಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ಒಂದು ಸಂದೇಶವನ್ನು ಒಂದು ತತ್ವವನ್ನು ವಾಲ್ಮೀಕಿಯವರು ಜಗಕ್ಕೆ ಕೊಟ್ಟಿದ್ದನ್ನು ಅಲ್ಲಿ ತಮಗೆ ಮತ್ತು ಹಿಂದಿನ ಸಂಚಿಕೆಯಲ್ಲಿ ಕೂಡ ಅದನ್ನು ಹಂಚಿಕೊಂಡಿದ್ದೇನೆ. ಅದೇ ಒಂದು ವಾಲ್ಮೀಕಿಯವರ ಆಧ್ಯಾತ್ಮ ಬೋಧನೆಯ ವಿಧಿಯನ್ನು ವಿಧಾನವನ್ನು ಸ್ಟೈಲನ್ನು ಈ ರಾಮನ ಮಾತುಗಳಲ್ಲಿ ಹೀಗೆ ಮುಂದುವರಿಸ್ತಾರೆ. ಮನುಷ್ಯ ಜನ್ಮದ ಮೂಲ ತಂದೆ. ಮನುಷ್ಯ ಹುಟ್ಟಬೇಕಾದ್ರೆ ಹುಟ್ಟಿಗೆ ಕಾರಣ ಯಾರು? ತಂದೆ. ಅದೇ ತಮಗೆ ಹೇಳಿದೆ, ಬೀಜ ಇಲ್ಲದೆ ಯಾವುದೇ ವೃಕ್ಷ ಬರುವುದಿಲ್ಲ, ಯಾವ ಸಸ್ಯನೂ ಬರುವುದಿಲ್ಲ, ಯಾವ ಗಿಡಗಳು ನಾಟುವುದಿಲ್ಲ, ಯಾವ ಜೀವರಾಶಿಗಳನ್ನು ಬದುಕುವುದಿಲ್ಲ. ಇಲ್ಲಿ ಹೆಣ್ಣು ಗಂಡು ಎರಡೂ ಬೇಕು. ಹೆಣ್ಣು ಇಲ್ಲದೆ ಬೀಜ ಮೊಳೆಯುವುದಿಲ್ಲ, ಬೀಜ ಇಲ್ಲದೆ ಭೂಮಿ ಏನನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಕೂಡಿದಾಗ ಆವಾಗ ಮಾತ್ರ ಈ ಜೀವರಾಶಿಗಳನ್ನು ಇವನ್ನೆಲ್ಲ ನಾವು ಕಾಣ್ತೇವೆ. ಮತ್ತು ಇವೆರಡೂ ಏನದವಲ್ಲ, ಈ ಸೃಷ್ಟಿಗಳು, ಇವು ನಿಯತಿಯ ಸೃಷ್ಟಿಗಳು. ಅದನ್ನು ಆಗಲೇ ಹೇಳಿದೆ ನಮಗೆ ವಾಲ್ಮೀಕಿಯವರು, ಬ್ರಹ್ಮಸತ್ವಗಳು ನಿರಂತರವಾಗಿ ಬದಲಾಗ್ತಿರ್ತಾವೆ. ಆ ಬದಲಾವಣೆ ಒಂದು ಪ್ರಕ್ರಿಯೆಯಿಂದ ಅನಿರೀಕ್ಷಿತ ಫಲಗಳು ಬರ್ತಾವೆ. ಆ ಅನಿರೀಕ್ಷಿತ ಫಲಗಳನ್ನು ಏನಪ್ಪ ಅಂದರೆ ಅವಕ್ಕೆ ದೈವ ಅಂತ ಕರಿತಾನೆ. ಆ ಅನಿರೀಕ್ಷಿತ ಫಲಗಳನ್ನು ಪರಿಣಾಮವೇ, ಈ ದೈವದ ಪರಿಣಾಮವೇ ಇದು ಸೃಷ್ಟಿಗಳು, ಜೀವರಾಶಿಯ ಸೃಷ್ಟಿಗಳು ಅಂತ ಹೇಳಿ ಈ ಒಂದು ತತ್ವವನ್ನು, ಮೂಲ ತತ್ವವನ್ನು, ಆಧ್ಯಾತ್ಮ ತತ್ವವನ್ನು ವಾಲ್ಮೀಕಿ ಹಿಂದೆ ಹೇಳಿದ್ದೇನೆ ನಾನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಇಲ್ಲಿ ಕೂಡ ಅದನ್ನ ಹೇಳ್ತಾರವರು, ಮನುಷ್ಯನ ಜನ್ಮದ ಮೂಲ ತಂದೆ. ಹಂಗಾರೆ ಕಣ್ಣಿಗೆ ಕಾಣುವಂಥ ದೇವರು ಯಾರು, ಸದೃಶ ದೇವರು ಯಾರಪ್ಪ ಅಂದರೆ ತಂದೆ. ತಾಯಿಯೂ ದೇವರ, ತಂದೆಯೂ ದೇವರ. ಇಲ್ಲಿ ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಹುಟ್ಟಲಿಕ್ಕೆ ಕಾರಣ ತಂದೆ ಇರುವುದರಿಂದ ತಂದೆ ದೇವರು ಅಂತ ರಾಮ ಹೇಳ್ತಾನೆ. ಹೀಗೆ ನನ್ನೊಂದಿಗೆ ನಡೆದುಕೊಳ್ಳುವುದಕ್ಕೆ, ಹಾಗಾದರೆ ನನ್ನ ತಂದೆ ನನಗೆ ಜೀವ ಕೊಟ್ಟಾನೆ, ನನ್ನ ಪಾಲಿನ ದೇವರವ ಅವನು, ಇವತ್ತು ನನ್ನೊಂದಿಗೆ ಈ ರೀತಿಯಾಗಿ ಯಾಕೆ ಅವನು ನಡೆದುಕೊಳ್ತಾ ಇದ್ದಾನೆ, ಮತ್ತು ನನಗೇನೋ ಅಭಿನಂದನೆ ಸಲ್ಲಿಸ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ, ಸಿಟ್ಟು ಇದೆ ಅವನಲ್ಲಿ, ಇದು ಇದೆ, ತಾಪ ಇದೆ ಮತ್ತು ದುಃಖ ಇದೆ, ಈ ಸ್ಥಿತಿಯಲ್ಲಿ ಯಾಕಿದ್ದ, ನನ್ನ ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ. ಮುಂದೆ ಇಷ್ಟಕ್ಕೆ ಬಿಟ್ಟೆವು, ಅವನು ನನ್ನ ತಂದೆಗೆ ಕಾರಣ ಏನಾಯಿತು, ನಮ್ಮ ತಂತಮ್ರಲ್ಲಿ ಯಾರಾದರೂ ಏನಾರ ಅಹಿತಕರ ಘಟನೆ ಆಗಿದೆಯೇ, ಏನಾದರೂ ಕಾರಣ ಇದೆಯೇ, ಇವನ್ನೆಲ್ಲ ಕೇಳ್ಕೊತ ಬರ್ತಾನೆ. ಯಾಕಂದ್ರೆ ಸಣ್ಣಕ್ಕೆ ಕ್ಷುಲ್ಲಕ ಆ ಮೈಕೈನೂ ಆದ್ರೆ ಮನಸ್ಸು ಖಿನ್ನತೆ ಬಂತಂದ್ರೆ ಅದಕ್ಕೆಲ್ಲ ನನ್ನ ತಂದೆ ಈ ರೀತಿ ಕುಂಡು ಮನುಷ್ಯ ಅಲ್ಲ ಅವ. ಯಾಕಂದರೆ ಅವನಲ್ಲಿ ಆ ದೌರ್ಬಲ್ಯಗಳಿಲ್ಲ. ಆ ದೌರ್ಬಲ್ಯಗಳು ಇಲ್ಲ ಅಂದರೂ ಕೂಡ ಇವತ್ತು ಅವನಿಗೆ ಈಗ ದುಃಖ, ಈ ಸ್ಥಿತಿ ಯಾಕೆ ಬಂತು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ನನ್ನ ತಾಯಿಗಳಿಂದನೂ ಏನೂ ಅವನಿಗೆ ಅಹಿತಕರ ಘಟನೆ ಆಗಿಲ್ಲ, ಅವನಿಗೇನು ದುಃಖ ಆಗಿಲ್ಲ, ನನ್ನ ಸಹೋದರರಿಂದನೂ ಯಾವುದೇ ಅಹಿತಕರ ಘಟನೆ ಆಗಿ ಅವನಿಗೆ ದುಃಖ ಆಗಿಲ್ಲ
ಅಂದರೆ ದುಃಖಕ್ಕೆ ನಮ್ಮ ಯಾರೂ ಕಾರಣ ಅಲ್ಲ ಅಂತ ಹೇಳಿದಾಗ ಅವಾಗ ನೇರವಾಗಿ ಕೈಗೆ ಬರ್ತಾನೆ. ನಿನ್ನ ಜಂಬ ಸಿಟ್ಟಿನ ಮಾತು ಘಾಸಿಗೊಳಿಸಿದೆ. ಇಲ್ಲಿ ನೋಡಿ ವ್ಯಕ್ತಿತ್ವ ಬರ್ತಿದೆ. ಕೈಕೇಯಿ ವ್ಯಕ್ತಿತ್ವ ರಾಮ ಒಂದೊಂದಾಗಿ ಒಂದೊಂದು ಸಂದರ್ಭದಲ್ಲಿ ಹೇಳ್ಕೊಂಡು ಬರ್ತಾನೆ. ಆಕೆ ಸೌಂದರ್ಯ ಬಗ್ಗೆ ಹೇಳ್ತಾನೆ, ಕಪ್ಪು ಕಣ್ಣಿನ ನನ್ನ ತಾಯಿ ಅಂತ ಕರಿತಾನೆ ಆಕೆನ. ಮುಂದೆ ಅಷ್ಟೇ ಅಲ್ಲ, ಆಕೆ ಭಾಳ ಇದು ವಿದ್ವಾಂಡ್ರು ಇರ್ತಾಳೆ, ಆಕೆ ಜ್ಞಾನನೂ ಇರ್ತಾಳೆ, ಎಲ್ಲ ಗುಣಗಳಿರ್ತಾವೆ ಅವರಲ್ಲಿ. ಒಳ್ಳೆಯ ಹೆಣ್ಮಗಳು ಅವಳು. ಬರೇ ಒಂದು ಸಂದೇಹವನ್ನು ಬಿತ್ತಿದ್ದಕ್ಕಾಗಿ ಮಂತ್ರೆ ಮಂತ್ರ ಇದ್ದು ಹಾಕಿದ್ದು ಕರೆಕ್ಟೇನೋ. ಅದು ಒಂದು ರೀತಿಯನ್ನು ನೋಡಬೇಕಾದ್ರೆ ಇದೇನು ದೊಡ್ಡವನಿಗೆ ಕೊಡಬೇಕು ಸಣ್ಣವನ್ ಕೊಡಬಾರ ಅನ್ನೋದು ಇದೇನು ಪರಂಪರೆ ಬಂದಿದೆ. ಆ ಪರಂಪರೆಯನ್ನು ಧಿಕ್ಕರಿಸ್ಬೇಕಾಗಿತ್ತು. ಯಾಕಂದರೆ ಬಹಳ ವ್ಯತ್ಯಾಸ ಇರಾಕಿಲ್ಲ ಅವರಿಬ್ಬರು ಜನ್ಮದಲ್ಲಿ, ನಂದು ಕೆಲವು ಗಳಿಗಳಿತ್ತು ಅದಿಷ್ಟೇ. ಅದಕ್ಕೆ ಅದು ಒಂದು ರೀತಿಯಿಂದ ನೋಡಿದರೆ ಅವರು ಕೇಳೋದು ಕರೆಕ್ಟ್, ಹಕ್ಕಕ್ಕೆ ಬಸವ ಭರತನ ಹಕ್ಕಕ್ಕಾಗಿ ಕೇಳ್ತಾ ಇದ್ರು. ಅದರಲ್ಲಿ ತಪ್ಪಾದದ್ದು ಅಂದರೆ ಭರತನ ಕನ್ಸೆಂಟ್ ತೊಗೋಬೇಕಾಗಿತ್ತು, ಅವ್ರು ಭರತನ ಕನ್ಸೆಂಟ್ ಇರಾಕಿಲ್ಲ ಇಲ್ಲಿ. ಅದಕ್ಕೆ ಇವರು ತಾವು ಸ್ವಂತನೇ ಅದನ್ನು ನಿರ್ಧಾರ ತೊಗೊಂಡು ಮಾಡಿದ್ದೇನೆ. ಅವರು ಅದು ತಪ್ಪಿರ್ತಿದೆ, ಅದು ಅವ್ರು ಮಾಡಿದ ತಪ್ಪದು. ಒಂದು ಇಲ್ಲಿ ಅವಾಗ ಸವ ಗೊತ್ತಿರ್ತದೆ, ಆಕೆ ಸೀಟಿಗೆ ಇರ್ತಾಳೆ. ಹಾಂ, ಅವಂತ ನೀನೇನಾದರೂ ನಿನ್ನ ಜಂಬ ಅಂದರೆ ನಮ್ಮಪ್ಪನ ಮುಂದೆ ನಾವು ಅಂದರೆ ನಮ್ಮಪ್ಪ ಅವನಲ್ಲಿ ಒಂದು ದೌರ್ಬಲ್ಯ, ನೀನಂದರೆ ನಮ್ಮಪ್ಪನ ದೌರ್ಬಲ್ಯ ಗೊತ್ತಿದ್ದ ನನಗೆ. ನೀನೇನಾದರೂ ಅವನಿಗೆ ಮನಸ್ಸಿಗೆ ನೋವಾಗುವ ಹಂಗೆ ನಡ್ಕೊಂಡ್ಯಾ, ಸಿಟ್ಟಿನಿಂದ ಏನಾದರೂ ಮಾತುಗಳನ್ನು ಮಾತಾಡಿಯಾ, ನಿನ್ನ ನಡತೆಯಿಂದ ನಿನ್ನ ಮಾತುಗಳಿಂದ ಏನಾದರೂ ನಮ್ಮ ತಂದೆ ಇದಕ್ಕೆ ದುಃಖಪಟ್ಟಾರ, ಅವ್ರಿಗೇನಾದರೂ ನೋವಾಗಿದೆಯೇ ಅಂತ ಕೇಳ್ತಾನೆ. ನನ್ನ ತಂದೆಯ ಮನ ಹೃದಯಗಳನ್ನು ನೀನೇನಾದರೂ ಹಾಸಿಗೊಳಿಸಿದೆಯಾ ಅಂತ ಕೇಳ್ತಾನೆ. ನನ್ನ ತಂದೆಗೆ ದುಃಖವಾಗಲು ಏನು ಕಾರಣ ಅಂದರೆ ನೀನ ಏನಾದರೂ ಅವನಿಗೆ ದುಃಖ ಕಾರಣ ಆಗಿದೆಯಾ, ನಿನ್ನ ನಡತೆ ಕಾರಣ ಆಗಿದೆಯಾ, ನಿನ್ನ ಮಾತುಗಳು ಕಾರಣ ಆಗ್ಯಾವ ಹೇಳಿ ನನಗಂತ ಹೇಳ್ತಾನೆ. ಅವನು ಒಂದು ವೇಳೆ ನೀನು ಅಂಥದ್ದೇನು ಮಾಡಿಲ್ಲ, ಅವನಿಗೆ ದುಃಖ ಆಗುವಂಥ ಯಾವುದೋ ಮಾತುಗಳನ್ನು ಮಾತಾಡಿಲ್ಲ, ಆ ಪ್ರಕಾರ ನಡ್ಕೊಂಡಿಲ್ಲ ಅಂದಾಗ ನನ್ನ ತಂದೆಗೆ ದುಃಖವಾಗಲು ಏನು ಕಾರಣ? ಹಂಗಾದರೆ ನಮ್ಮಪ್ಪನ ದುಃಖಕ್ಕೆ ಕಾರಣ ಏನು, ಸತ್ಯವೇನು? ಇಲ್ಲಿ ಮುಖ್ಯ ನೋಡಿ, ದುಃಖಕ್ಕೆ ಕಾರಣ ಏನು, ಆ ದುಃಖಕ್ಕೆ ಕಾರಣ ಹಿಂದಿನ ಸತ್ಯವೇನು, ನಿಜವಾದ ಘಟನೆ ಏನು, ಘಟಿಸಿದ್ದೇನು ಅಂತ ಕೇಳ್ತಾನೆ. ಕೇಳಿದ ಕೈಕೇಯಿಯನ್ನು ರಾಮ ಇಷ್ಟು ಪ್ರಶ್ನೆಗಳನ್ನು, ತಂದೆ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ತನ್ನ ತಾಯಿ ಕೈಕೇಯಿ, ಸಣ್ಣ ತಾಯಿ ಕೈಕೇಯಿಯಿಂದ ಚಿಕ್ಕಮ್ಮನಿಂದ ಕೇಳ್ತಾನೆ ಪ್ರಶ್ನೆಗಳನ್ನು. ಇದನ್ನೆಲ್ಲ ಕೇಳ್ತಾಳೆ, ನಿಂತಿರ್ತಾಳೆ ಆಕೆ ಕೈಕೇಯಿ. ಕೇಳೋದಕ್ಕೆ ನಾಚಿಕೆ ಪಡದೆ, ನಾಚಿಕೆಯೂ ಪಡೆಯೋದಿಲ್ಲ ಆಕೆ, ಸಂಕೋಚಿತನೂ ಆಗೋದಿಲ್ಲ, ಏನೂ ಇಲ್ಲ, ಬಿಂದಾಸವಾಗಿ ಏನು ಹೇಳ್ತಾಳಂದ್ರೆ ದಿಟ್ಟತನದಿಂದ ನೀಡಿದಳು ಉತ್ತರ. ರಾಮನ ಪ್ರಶ್ನೆ ಸಂದೇಹಗಳಿಗೆ ಕೈಕೇಯಿ. ರಾಮನ ಪ್ರಶ್ನೆ ಕೇಳ್ತಾ ಇದ್ದ, ರಾಮನಲ್ಲಿ ಏನು ಸಂದೇಹ ಇತ್ತು, ನನ್ನ ತಂದೆ ಏನು ದುಃಖ ಆಗ್ತದೆ ಇದೇನು ಅದನ್ನು ತಿಳ್ಕೊ, ಅದರ ಸತ್ಯ ತಿಳ್ಕೊಳ್ಬೇಕಾಗಿತ್ತಲ್ಲ. ಅವನ ಈ ಸಂದೇಹಕ್ಕೆ, ಅವನ ಪ್ರಶ್ನೆಗಳಿಗೆ ನೇರವಾಗಿ ಕೈಕೇಯಿ ಉತ್ತರವನ್ನು ಕೊಡ್ತಾಳೆ. ಸ್ವಲ್ಪ ಹಿಂದೇಟಾಗುವುದಿಲ್ಲ, ಆಕೆ ಸ್ಪಾಟ್ನಾಗ ಅವನಿಗೆ ಉತ್ತರ ಕೊಡ್ತಾಳೆ. ಓ ರಾಮನೇ, ರಾಜ ಸಿಟ್ಟಾಗಿಲ್ಲ, ರಾಜನಲ್ಲಿ ಕೋಪ ಇಲ್ಲ, ಅವನು ಯಾರ ಮ್ಯಾಗೂ ಸಿಟ್ಟು ಮಾಡಿಲ್ಲ. ಅವನು ಅವನಲ್ಲಿ ಏನಾದರೂ ಸಿಟ್ಟ ಇದೆ, ತಾಪ ಇದೆ ಅಂದರೆ ಇಲ್ಲ, ಅದೇನಿಲ್ಲ, ಸಿಟ್ಟಾಗಿಲ್ಲ. ಖಿನ್ನತೆ ಪಡುವ ವಿಷಯವಲ್ಲ, ಅವನು ಮಾನಸಿಕ ಖಿನ್ನತೆಗೆ ಒಳಗಾಗ್ಯಾನಂತೀಯಾ, ಇಲ್ಲ ಮನಸ್ಸಿಗೇನು ನೋವಾಗಿಲ್ಲ ಅವನು, ಅವನು ಯಾರ ಮ್ಯಾಗ ಸಿಟ್ಟು ಇಲ್ಲ. ನೋಡ್ರಿ, ಹೇಳುವ ಅವಳು ಒಂದು ಪದ್ಧತಿ ಆಗಿದೆ ನೋಡಿ, ನಿಮ್ಮಪ್ಪನಿಗೆ ದಶರಥನಿಗೆ ಯಾರ ಮೇಲೆ ಸಿಟ್ಟು ಇಲ್ಲ, ಯಾರ ಮೇಲೆ ಯಾರಿಂದ ಯಾವ ಖಿನ್ನತೆ ಪಡುವಂಥ ವಿಷಯವೂ ಇಲ್ಲ, ಯಾವ ದುಃಖನೂ ಇಲ್ಲ ಅವನಿಗೆ, ಅವನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಲು ಅಂಜುತ್ತಿರುವನು. ಹಂಗಾದ್ರೆ ಹೇಗಾಗಿದೆ, ಅವನ ಅಂಜಿಕೆ ಇದೆ, ಅವನಿಗೆ ಸಿಟ್ಟು ದುಃಖ ಶರೀರಕ್ಕೆ ಆಗೈತೆ ಮನಸ್ಸಿಗೆ ಏನಿಲ್ಲ, ಅವನಿಗೆ ಏನು ಸತ್ಯ ಇದೆ ಘಟನೆ ಇದೆ ಅದನ್ನು ಹೇಳಬೇಕಾದ್ರೆ ಅವನು ಹಿಂಜರಿತಾ ಇದ್ದಾನೆ. ಅದಕ್ಕೆ ಅವನಿಗೆ ನೀನು ಕಂಡಿದೆಲ್ಲ ದಶರಥನ ಆ ರೀತಿ ಏನಿಲ್ಲ, ಆದರೆ ಅವನು ಸತ್ಯ ಹೇಳಕ್ಕೆ ಹಿಂಜರಿತಾ ಇದ್ದಾನೆ. ಓ ಪ್ರಿಯನೇ, ಬರುತ್ತಿಲ್ಲ ನಿನಗೆ ಅತಿ ಅಹಿತವೆಸಗುವ ಶಬ್ದಗಳು ಅವರಿಂದ. ಈಗ ದಶರಥ ಒಂದು ವೇಳೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಂದ್ರೆ ನಿನಗೇನು ಹೇಳಬೇಕಾಗಿತ್ತು, ನೀನು ಯಾಕೆ ಇಲ್ಲಿ ಕರ್ಸ್ಯಾನ, ಆ ವಿಷಯ ಹೇಳಬೇಕಂತ ಹೇಳಬೇಕು ಕರೆಸಿದ ಅವನಿಗೆ, ಅದನ್ನು ಹೇಳಕ್ಕೆ ಅವಾಗ್ತಾ ಇಲ್ಲ, ಅದನ್ನು ಹಿಂಜರಿತಾ ಇದ್ದಾನೆ, ಆ ಸತ್ಯವನ್ನು ನಿನಗೆ ಹೇಳ್ತಾ ಇಲ್ಲ ಅವ. ಯಾಕಂದರೆ ಆ ಶಬ್ದಗಳೇನದವಲ್ಲ, ನಿನ್ನ ಇಲ್ಲಿ ಕರೆಸಿಕೊಂಡು ನಾ ಹೇಳಬೇಕಾದ ಶಬ್ದಗಳೇನದವ ದಶರಥನು, ಆ ಶಬ್ದಗಳಿಂದ ನಿನಗೆ ಅಹಿತ ಆಗ್ತಿದೆ, ನಿನಗೆ ಅಹಿತ ಆಗ್ತಿದೆ ಅನ್ನೋ ಒಂದು
ದುಃಖದಿಂದ ಒಂದು ಮನಸ್ಸಿನ ಸ್ಥಿತಿಯಿಂದ ಇವತ್ತು ದಶರಥ ನಿನ್ನೊಂದಿಗೆ ಮಾತಾಡಲಿಕ್ಕೆ ಹಿಂಜರಿತಾ ಇದ್ದಾನೆ. ಇದನ್ನು ಬಿಟ್ಟ ಮತ್ತೆ ಏನೂ ಇಲ್ಲ, ಇದೇ ಸತ್ಯ ಅಂತ ಹೇಳ್ತಾಳೋ. ನನಗೆ ಕೊಟ್ಟ ಅವರ ಮಾತುಗಳನ್ನು ನೀನು ನಡೆಸು. ನಿಮ್ಮಪ್ಪ ನನಗೆ ಮಾತು ಕೊಟ್ಟಿದ್ದಾನೆ, ಅವನು ನಡೆಸಾಕ ಅದನ್ನು ನಾವು ನಿನಗೆ ಹೇಳಬೇಕಾಗಿತ್ತು. ತಾನೇ ರಾಮನಿಗೆ ನನಗೆ ಏನು ಮಾತು ಕೊಟ್ಟಿದ್ದಾನೆ ಅನ್ನೋದನ್ನು ನಿನಗೆ ಹೇಳಬೇಕಾಗಿತ್ತು. ನಿನಗೆ ಹೇಳುವಂಥ ಅವನಲ್ಲಿ ಧೈರ್ಯ ಇಲ್ಲ, ಯಾಕೋ ಹಿಂಜರಿತಾ ಇದ್ದಾನೆ, ಸತ್ಯವನ್ನು ಹೇಳಲಿಕ್ಕೆ ಹಿಂಜರಿತಾ ಇದ್ದಾನೆ. ಆದರೆ ನಿಮ್ಮಪ್ಪ ನನಗೇನು ಮಾತು ಕೊಟ್ಟಿದ್ದಾನಲ್ಲ, ಆ ಮಾತುಗಳನ್ನು ನೀ ನಡೆಸುವುದಾದರೆ ಕೇಳಂತ ಹೇಳ್ತಾಯಿದ್ದೆ. ಅವರಿಂದ ನನಗೆ ಕೊಟ್ಟ ಅವರ ಮಾತುಗಳನ್ನು ನೀನು ನಡೆಸು. ನಿನ್ನ ತಂದೆ ನನಗೇನು ಮಾತು ಕೊಟ್ಟಿದ್ದಾನಲ್ಲ ಅದನ್ನು ನೀ ನಡೆಸು ಅಂತ ಹೇಳ್ತಾಯಿದ್ದೆ. ಅದನ್ನು ಏನು ಮಾತು ಕೊಟ್ಟಿದ್ದಾನೆ ಅನ್ನೋದನ್ನು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾಯಿದ್ದೆ. ಹಿಂದೊಂದು ಕಾಲದಲ್ಲಿ ನನ್ನನ್ನು ಗೌರವಿಸಿ ವರವೊಂದು ಕೊಟ್ಟ ರಾಜ, ಹಿಂದೆ ನನಗೆ ವರ ಕೊಟ್ಟಿದ್ದವನು ರಾಜ ಅಂದರೆ ಅದೇ ದೇವಾಸುರು ಯುದ್ಧದಲ್ಲಿ ನಾನು ನಿಮ್ಮಪ್ಪನ ಪ್ರಾಣ ಉಳಿಸಿದ್ದೆ, ಅದಕ್ಕೆ ಅವನು ಸಂತೋಷದಿಂದ ನನಗೆ ವರ ಕೇಳಂತ ಕೇಳಿದ್ದ, ನಾನು ಸಮಯ ಬಂದ ಕೇಳಂತ ಹೇಳಿಬಿಟ್ಟಿದ್ದೆ, ಈಗ ಆ ವರವನ್ನು ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ಪ್ರಾಯಶ್ಚಿತ್ತ ಪಡುತ್ತಿರುವವರು ಇಂದು ಸಾಮಾನ್ಯನಂತೆ. ನನಗೆ ಆವಾಗ ನನಗೆ ವರ ಕೊಟ್ಟರು, ಅವರು ವಚನ ಕೊಟ್ಟರು, ನೀ ವರ ಏನು ಕೇಳ್ತೀಯ ಅದನ್ನು ಕೊಡ್ತೀನಂಥೇಳಿ. ಆ ವರ ಯಾಕೆ ಕೊಟ್ಟೆ ಅಂಥೇಳಿ ಇವತ್ತು ನಿಮ್ಮ ತಂದೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾ ಇದ್ದಾರೆ. ಪ್ರಾಯಶ್ಚಿತ್ತ ಪಡುತ್ತಿರುವವರು ಇಂದು ಜನಸಾಮಾನ್ಯನಂತೆ. ಜನಸಾಮಾನ್ಯಗೂ ಅಸಾಮಾನ್ಯಗಳ ವ್ಯತ್ಯಾಸ ಇದೆ. ಅಸಾಮಾನ್ಯ ಅಂದರೆ ಒಳ್ಳೆಯ ಮನುಷ್ಯ ಏನು ಮಾಡ್ತಾನಂದ್ರೆ ಒಂದು ಸಲ ಮಾತು ಕೊಟ್ಟಂದ್ರೆ ಮಾತಿಂದ ಹಿಂದೆ ಆಗಿ ಹಾಕೋದು ನಾವು ಸರಿ ಇಲ್ಲ ಹಿಂದಕ್ಕೆ. ಅದು ಏನೇ ಆಗಬೇಕು ಅವ್ನಿಗೆ ಹಿತ ಅಹಿತ ಆಗಲಿ ಹಿತ ಆಗಲಿ ಏನೇ ಆಗಲಿ ಕೊಟ್ಟ ಮಾತಿನಂತೆ ನಡೀತಾನೆ. ಬಸವನವರು ಅದೇ ಹೇಳ್ತಾರಲ್ಲ, ನುಡಿದಂತೆ ನಡಿ ಅಂತ ಹೇಳ್ತಾರೆ. ನೀ ಏನು ಮಾತಾಡ್ತೀಯಲ್ಲ ಆ ಪ್ರಕಾರ ನಡಿ. ನುಡಿದು ಒಂದು ಮತ್ತು ನಡೆದು ಒಂದು, ಹೊರಗೆ ದೊಡ್ಡ ದೊಡ್ಡ ಫಿಲಾಸಫಿಗಳನ್ನು ಹೇಳೋದು, ವಚನಗಳನ್ನು ಹೇಳೋದು ಬಸವಣ್ಣವ್ರದ, ಆದರೆ ಬದುಕಿನಾಗ ನಿಜವಾದ ಬದುಕಿನಾಗೆ ಅದಕ್ಕೆ ತದ್ವಿರುದ್ಧವಾಗಿ ಕಳಬೇಡ ಅನ್ನೋದು 108 ರೀತಿಯಲ್ಲಿ ಕಳ್ತನ ಮಾಡ್ಕೊತ ಹೋಗೋದು. ಸುಳ್ಳು ಹೇಳಬೇಡ ಅಂತ ಹೇಳ್ತೀರಾ ಬಸವಣ್ಣವ್ರದ್ದು, ಅದನ್ನು ಹೇಳೋದು 108 ರೀತಿಯಲ್ಲಿ ಸುಳ್ಳು ಹೇಳ್ಕೊತ ಹೋಗೋದು ಅಂದರೆ ಹೇಳೋದು ಬಸವಣ್ಣವ್ರ ವಚನಗಳನ್ನು, ಮಾಡೋದು ಅದಕ್ಕೆ ವಿರುದ್ಧ ಕೆಲಸಗಳನ್ನು. ಇಂಥ ಒಂದು ಪ್ರವೃತ್ತಿ ಏನಿದೆ ಇವತ್ತು ಭಾಳ ಜನರಲ್ಲಿ ಬೆಳೀತಾ ಇದೆ. ನಾವು ಸಾಧು ಸಂತರನ್ನು ನಾಯಕರನ್ನು ನಮ್ಮ ಆದರ್ಶಗಳನ್ನಾಗಿ ನಾವು ಸ್ವೀಕಾರ ಮಾಡ್ತಾ ಇಲ್ಲ, ಅವರನ್ನು ನಮ್ಮ ಸರಕುಗಳ ಮಾರಾಟದ ಒಂದು ಟ್ರೇಡ್ಮಾರ್ಕ್ ಅಂತ ಉಪಯೋಗ ಮಾಡ್ತಾ ಇದ್ದೇವೆ. ನಮ್ಮ ವಿಚಾರಗಳನ್ನು ನಾವು ಗೌತಮ ಬುದ್ಧರ ಹೆಸರು ಮ್ಯಾಗೋ, ವಾಲ್ಮೀಕಿ ಹೆಸರು ಮ್ಯಾಗೋ, ರಾಮನ ಹೆಸರು ಮ್ಯಾಗೋ, ಅಂಬೇಡ್ಕರ್ ಹೆಸರು ಮ್ಯಾಗೋ, ಗಾಂಧಿ ಇನ್ಯಾರ್ದೋ ಹೆಸರು ಮ್ಯಾಗ, ಸಾಧು ಸಂತರ ಹೆಸರು ಮ್ಯಾಗ, ಒಳ್ಳೆಯ ನಾಯಕರ ಹೆಸರು ಮ್ಯಾಗ ನಮ್ಮ ಸರಕುಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೇವೆ. ಇವತ್ತಿನ ಸ್ಥಿತಿ ಇದು. ಆವಾಗ ಅದು ಹಾಗಿದ್ದಿದ್ದಿಲ್ಲ. ಯಾಕೆ ಹೇಳ್ತಾಳೆ, ವಚನ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನಂತ ಹೇಳೋದಕ್ಕೆ ನಿನಗೆ ಅಂಜಾಗತ್ತಲ್ಲ, ಅದಕ್ಕೆ ನಾನು ಹೇಳ್ತೀನಿ ಕೇಳು, ಆದರೆ ನೀ ಅದನ್ನು ಪಾಲಿಸ್ಬೇಕು. ಅಲ್ಲಿ ಹೇಳ್ತಾಳೆ, ಯಾಕೆ ಹಿಂದೆ ದೇವಾಸುರ ಇದ್ದಾಗ ಅದಷ್ಟು ನಿಮ್ಮ ತಂದೆ ನನಗೆ ವಚನ ಕೊಟ್ಟಿದ್ದ, ಇವತ್ತು ಅವಂಗ ಅದು ಸಾಮಾನ್ಯನಾಗತ್ತೆ. ಸಾಮಾನ್ಯ ಹಂಗೆ ಹೇಳ್ತಾರೆ, ಯಾಕೆ ಹೇಳ ಕೊಟ್ಟನಪ್ಪ ವಚನ, ಈ ಜನಸಾಮಾನ್ಯರು ಅಸಾಮಾನ್ಯರು ಹಂಗಿರುವುದಿಲ್ಲ, ಯಾಕೆ ಸುಳ್ಳು ನಾನು ಇವನು ದುಡ್ಡು ಕೊಟ್ಟೆ, ಯಾಕೆ ನಾನು ಇವನಿಗೆ ವಚನ ಕೊಟ್ಟೆ ಅಂತ ಹೇಳಿ ಪ್ರಶ್ನೆ ಪಡ್ತಾರೆ ಸಾಮಾನ್ಯರವರು. ಅಸಾಮಾನ್ಯ ಮಾಡೋದಿಲ್ಲ, ನಮ್ಗೆ ಹೋಯ್ತಪ್ಪ ನುಡಿ ಬಾಯಿಂದ ಮಾತು ಹೋಗುತ್ತಂದ್ರೆ ಆ ಮಾತಿಗೆ ಅವರು ನಿಲ್ತಾರೆ. ಅದಕ್ಕೆ ಇವತ್ತು ನಿಮ್ಮ ತಂದೆ ಒಬ್ಬ ಅಸಾಮಾನ್ಯ ತಂದೆ, ಅವನು ಸತ್ಯವನ್ನೇ ಸತ್ಯ ಧರ್ಮ ನಿಷ್ಠೆಗಳನ್ನು ಫಾಲೋ ಮಾಡ್ಕೊತ ಬಂದಂಥ ವ್ಯಕ್ತಿ ಇವತ್ತು ನಿನ್ನ ಮುಂದೆ ಸತ್ಯ ನುಡಿಲಿಕ್ಕೆ ಹಿಂದೇಟಾಗ್ತಾ ಇದ್ದಾನೆ. ಆ ಸತ್ಯವನ್ನು ನಾನು ನಿನಗೆ ಹೇಳ್ತೇನೆ ಕೇಳಂತ ಹೇಳ್ತಾಳೆ. ನನಗೆ ವಚನ ಕೊಟ್ಟ ರಾಜ ಹರಿದು ಹೋದ ನೀರಿಗೆ ಸೇತು ಬಂದು ಕಟ್ಟು ವ್ಯರ್ಥ ಇಚ್ಛೆ ಪಡುತ್ತಿರುವ ನಿಂದು. ಅದು ಹೆಂಗೆ ಹೋಲಿಸ್ತಾ ನೋಡ್ರಿ ವಾಲ್ಮೀಕಿಯವರು ಕವಿ ಹೆಂಗೆ ಇದನ್ನು ಕವನದಲ್ಲಿ. ಈಗ ನಿಮ್ಮಪ್ಪ ವಚನ ಕೊಟ್ಟು ಮುಗಿದು ಹೋಗೈತೆ ಅಂದ, ನೀರು ಹರಿದು ಹೋಗೈತಿ, ಹರಿದು ಹೋದ ನೀರಿಗೆ ಈಗ ಅವ ಸೇತು ಕಟ್ಟಕ್ಕೆ ನೋಡ್ತಾನೆ, ಡ್ಯಾಮ್ ಕಟ್ಟಕ್ಕೆ ನೋಡಕತ್ತಾನೆ. ಹರಿದು ಹೋದ ನೀರಿಗೆ ಡ್ಯಾಮ್ ಕಟ್ಟರೆ ಅದು ಹೊಳೆ ವಾಪಸ್ ಬರ್ತೈತೇನ? ಬರೋದಿಲ್ಲ. ಅವಾಗ ನನಗೆ ಅವ ಮಾತು ಕೊಟ್ಟ ಹೋತದ್ದು ಮಿಂಚು ಹೋತದ, ಮಾತು ಒಂದ್ಸಲ ಕೊಟ್ಟಪ್ಪ ಅಂದ್ರೆ ಮಿಂಚು ಹೋತ, ಕಾಲ ಮಿಂಚು ಹೋತಾನೆ ಹೋಯ್ತದ, ಹೊಳೆ ಬರೋದಿಲ್ಲ. ಅದು ನನಗೆ ಅವ ವಚನ ಕೊಟ್ಟಿದ್ದಾನೆ, ಅದನ್ನು ಪಾಲಿಸ್ಬೇಕಾಗೈತಿ. ಇವತ್ತು ಅವ ಏನು ಮಾಡ್ತಾ ಇದ್ದಾನಂದ್ರೆ ಅದನ್ನು ಬದಲಿಸಿಕೊಳ್ಳಲಿಕ್ಕೆ, ಅದರಿಂದ ತಾನು ಬದುಕಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ.
ಓ ರಾಮನೇ, ಸತ್ಯ ಸದ್ಗುಣದ ಮೂಲ ಎಲ್ಲ ವಿಜ್ಞಾನಿಗಳಿಗೆ ಗೊತ್ತು. ಇಲ್ಲಿ ನೋಡಿ, ಪ್ರತಿಯೊಂದು ಮನುಷ್ಯ ಒಳ್ಳೆಯವನು, ಸದ್ಗುಣ ಬೇಕಾಗಿತ್ತು. ಸದ್ಗುಣಕ್ಕೆ ಮೊದಲು ಸತ್ಯ, ಸತ್ಯ ಮೊದಲು ಹೇಳಕ್ಕೆ ಕಲಿಬೇಕು ನಾವು. ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾಗಿತ್ತಂದ್ರೆ ಮುಖ್ಯವಾದದ್ದು ಏನಂದ್ರೆ ಸತ್ಯ. ಯಾವ ವ್ಯಕ್ತಿ ಸತ್ಯದ ಬಗ್ಗೆ ಗೊತ್ತಿಲ್ಲ, ಸತ್ಯ ಮಾತಾಡೋದಿಲ್ಲ, ಅವನು ಎಂದೂ ಸದ್ಗುಣ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರಗಳನ್ನು ಹೇಳ್ತಾ ಕೈಕೈ ರಾಮನೊಂದಿಗೆ ಸಂವಾದ ಮುಂದುವರಿಸ್ತಾಳೆ. ಇನ್ನು ಮುಂದೆ ಅವ್ರ ಸಂವಾದದಿಂದ ಏನು ಒಂದು ನಿಷ್ಕರ್ಷ ಹೊರಗೆ ಬರ್ತಿದೆ, ಏನು ವಿಚಾರಗಳ ಮುಂದೆ ಬರ್ತಾವೆ, ಲೋಕೋಪಯೋಗಿ ತತ್ವಗಳೇನು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.